ರಾಜ್ಯದಲ್ಲಿ ತಮ್ಮನ್ನ ಬೆದರಿಸಲು ಕೇಂದ್ರ ಸರ್ಕಾರ ಇಡಿ ಸಿಬಿಐ ಅಸ್ತ್ರ ಬಳಸುತ್ತಿದೆ ಅಂತ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ರಾಜಕೀಯ ಕಾರಣಗಳಿಂದ ಮೋದಿ ಹಾಗೂ ಅಮಿತ್ ಶಾ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ನಾವು ಯಾವುದಕ್ಕೂ ಬಗ್ಗೋ ಮಕ್ಕಳಲ್ಲ ಅಂತ ಕೇಂದ್ರದ ವಿರುದ್ಧ ಇವತ್ತು ತೊಡೆ ತಟ್ಟಿ ನಿಂತಿದ್ದಾರೆ. ದೋಸ್ತಿ ಸರ್ಕಾರದ ರೂವಾರಿ ಡಿ ಕೆ ಶಿ ಮೇಲೆ ಸಿಬಿಐ ಕಣ್ಣು, ಶಿವಕುಮಾರ್ ವರ್ಚಸ್ಸನ್ನ ಕಡಿಮೆ ಮಾಡಲು ಷಡ್ಯಂತ್ರ. ಕರ್ನಾಟಕ ಕಾಂಗ್ರೆಸ್ನ ಆಪತ್ ಬಾಂಧವರಾದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಮೇಲೆ ಸಿಬಿಐ ಕಣ್ಣು ಬಿದ್ದಿದೆಯಾ? ರಾಜಕೀಯವಾಗಿ ಅವರ ವರ್ಚಸ್ಸನ್ನ ಕಡಿಮೆ ಮಾಡಲು ಕೇಂದ್ರ ಬಿಜೆಪಿ ನಾಯಕರು ಷಡ್ಯಂತ್ರ ರೂಪಿಸಿದ್ದಾರೆ. ಡಿ ಕೆ ಬ್ರದರ್ಸ್ ಮನೆಗಳ ಮೇಲೆ ಇಡಿ ದಾಳಿ ನಡೆಯುವ ಸಾಧ್ಯತೆ ಇದೆಯಾ? ಷಡ್ಯಂತ್ರಕ್ಕೆ ನಾವು ಬಗ್ಗೊಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೆ ಡಿ ಕೆ ಬ್ರದರ್ಸ್ ಹೌದು ಎನ್ನುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಇಂದು ಬೆಳಗ್ಗೆ ಬೆಂಗಳೂರಿನಲ್ಲಿ ಸಹೋದರರಿಬ್ಬರು ತುರ್ತು ಸುದ್ದಿಗೋಷ್ಠಿ ನಡೆಸಿದರು. ರಾಜಕೀಯ ಕಾರಣಗಳಿಂದ ನಮ್ಮ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಚಿತ್ರಹಿಂಸೆ ನೀಡುತ್ತಿದೆ, ಇದಕ್ಕೆ ಕಾನೂನು ವೇದಿಕೆಯಲ್ಲಿ ತಕ್ಕ ಉತ್ತರ ನೀಡುತ್ತೇವೆ ಅಂತ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಮ್ಮ ಮೇಲೆ ಸುಳ್ಳು ಕೇಸು ಹಾಕಿ ಜೈಲಿಗೆ ಹಾಕ್ತೇವೆ ಅಂತ ಹೇಳಿ ನಮ್ಮನ್ನು ಹೆದರಿಸಲು ಸಾಧ್ಯವಿಲ್ಲ. ಭಗವಂತ ಇದ್ದಾನೆ, ರಾಜ್ಯ ರಾಷ್ಟ್ರದ ಜನರಿದ್ದಾರೆ, ಕಾರ್ಯಕರ್ತರೇ ನಮ್ಮ ಆಸ್ತಿ. ಇಂತಹ ಗೊಡ್ಡು ಬೆದರಿಕೆಯನ್ನು ನಾವು ಸಾಕಷ್ಟು ಕೇಳಿದ್ದೇವೆ ಅಂತ ಡಿ ಕೆ ಶಿ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದರು. ನ್ಯಾಯಾಲಯಕ್ಕೆ ಗೌರವ ಕೊಡ್ತೇವೆ, ಅಧಿಕಾರಕ್ಕೆ ಗೌರವ ಕೊಡ್ತೇವೆ, ಹಂಗಂತ ನೀವು ದುರುಪಯೋಗ ಪಡ್ಕೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಜೈಲು ಕಳಿಸ್ಬಿಟ್ಟು ಎದುರಿಸ್ಬಿಡ್ತೀನಿ, ಕೇಸ್ ಹಾಕ್ಸ್ಬಿಡ್ತು ಎದುರಿಸ್ಬಿಡ್ತೀನಿ ಅಂತಂದರೆ ಅದು ನಿಮ್ಮ ಭ್ರಮೆ. ಇದನ್ನು ನಾನು ಈ ಸಂದರ್ಭದಲ್ಲಿ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊದಲೇ ಹೇಳಿದ್ದೇನೆ, ಹಳ್ಳಿಯಿಂದ ಬಂದು ಇಲ್ಲಿವರೆಗೂ ಬಂದು ನಾವು ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ, ಪ್ರಜೆಗಳ ಸೇವೆಯನ್ನು ಮಾಡ್ತಾ ಇದ್ದೇವೆ, ಜನರ ಸೇವಕರಾಗಿ ನಾವು ದುಡಿತಾ ಇದ್ದೇವೆ. ಇಷ್ಟ ಇತಿ ಮಿತಿ ಇಟ್ಕೊಂಡು ನಾವು ಕೆಲಸವನ್ನು ನಮ್ಮ ಬದುಕನ್ನು ನಾವು ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಯಾರ ಕೈಗೊಂಬೆ ಆಗಲಿಕ್ಕೂ ತಯಾರಿಲ್ಲ. ನಮ್ಗೆ ಯಾರು ರಕ್ಷಣೆ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ನ್ಯಾಯಾಲಯ ಇದೆ, ಕಾನೂನು ಇದೆ, ಭಗವಂತ ಇದ್ದಾನೆ, ಈ ರಾಜ್ಯದ ಮತ್ತು ರಾಷ್ಟ್ರದ ಜನತೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಿ ಕೆ ಸುರೇಶ್, ಬಿಜೆಪಿ ರಾಷ್ಟ್ರೀಯ ನಾಯಕರಾದ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ತಮ್ಮ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. 11ಕ್ಕೂ ಹೆಚ್ಚು ನಮ್ಮ ಸಂಬಂಧಿಗಳ ಮೇಲೆ ಇಡಿ ದಾಳಿ ನಡೆಸಲು ಸಿಬಿಐ ಕಡೆಯಿಂದ ವಾರೆಂಟ್ ಕೊಡಿಸಿದ್ದಾರೆ ಅಂತ ಸುರೇಶ್ ಆರೋಪಿಸಿದರು. ಸುಮಾರು 3-4 ದಿನದಿಂದ ಒಂದು ದೊಡ್ಡ ಪಿತೂರಿಯನ್ನ ಕೇಂದ್ರದ ನಾಯಕರು ಏನಾದರೂ ಮಾಡಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ಮೇಲೆ ಸಿಬಿಐ ಅಥವಾ ಇಡಿಯನ್ನ ಬಳಕೆ ಮಾಡಬೇಕು ಅಂತಕ್ಕಂತ ಒಂದು ಪ್ರತ್ಯೇಕ ಅಧಿಕಾರಿಗಳ ಸಭೆಯನ್ನ ಮಾಡಿ ಇವತ್ತು ಆದೇಶವನ್ನ ಕೊಟ್ಟು ಆದೇಶದ ಪ್ರಕಾರ ಇವತ್ತು ಸಿಬಿಐನವರು ಸುಮಾರು 11 ಕಡೆ ಸಿಬಿಐ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನ ಪಡೆದಿದ್ದಾರೆ ಅಂತಕ್ಕಂತ ಮಾಹಿತಿ, ದೃಢವಾದಂತಹ ಮಾಹಿತಿ ಈ ಸಂದರ್ಭದಲ್ಲಿ ನಮಗೆ ತಲುಪಿದೆ. ಏತನ್ಮಧ್ಯೆ ಡಿ ಕೆ ಬ್ರದರ್ಸ್ ಬೆಂಬಲಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಸಿಎಂ ಪರಮೇಶ್ವರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಹಿರಿಯ ನಾಯಕರು ದೌಡಾಯಿಸಿದ್ದಾರೆ. ಸಿಬಿಐ, ಐಟಿ, ಇಡಿ ದುರ್ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಕಾಂಗ್ರೆಸ್ನವರನ್ನೇ ಟಾರ್ಗೆಟ್ ಮಾಡ್ತಿದೆ ಅಂತ ಉಭಯ ನಾಯಕರು ಆರೋಪಿಸಿದ್ದಾರೆ. ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಅದು ಯಾವಾಗ ದ್ವೇಷದಿಂದ ಮಾಡ್ತಾರೆ ಅವಕ್ಕೆ ಯಾವುದು ಬಲ, ಕಾನೂನು ಬಲ ಇರಲ್ಲ ಅವಕ್ಕೆ, ಏನಾಗಲ್ಲ. ಇದು ಮತ್ತೆ ಏನು ಕೇಂದ್ರ ಸರ್ಕಾರ ತನ್ನ ಶಕ್ತಿಯನ್ನು ಉಪಯೋಗ ಮಾಡಿ, ಅಧಿಕಾರವನ್ನು ಉಪಯೋಗ ಮಾಡಿ ತನ್ನ ಹತ್ತಿರ ಇರ್ತಕ್ಕಂಥ ಸಂಸ್ಥೆಗಳನ್ನು, ಅದು ಇಡಿ ಇರ್ಬೋದು, ಐಟಿ ಇರ್ಬೋದು, ಸಿಬಿಐ ಇರ್ಬೋದು, ಈ ರೀತಿ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ಸಿನ ಮುಖಂಡರ ಮೇಲೆ ಇವತ್ತು ಒಂದು ರೀತಿಯಲ್ಲಿ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಕಾಂಗ್ರೆಸ್ ಪಕ್ಷ ಮಾನ್ಯ ಶಿವಕುಮಾರ್ ಮತ್ತು ಸುರೇಶ್ ಅವರ ಜೊತೆಗೆ ಸಂಪೂರ್ಣವಾಗಿ ನಾವು ಇರ್ತೇವೆ ಮತ್ತು ಯಾವುದೇ ರೀತಿಯ ಕಾನೂನಿನ ಹೋರಾಟಕ್ಕೂ ಕೂಡ ಅವರಿಗೆ ನಾವು ಜೊತೆಯಲ್ಲಿರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅಂದು ರಾಜ್ಯಸಭಾ ಚುನಾವಣೆ ವೇಳೆ ಗುಜರಾತ್ ಶಾಸಕರಿಗೆ ಆಶ್ರಯ ನೀಡಿದ್ದ ಡಿ ಕೆ ಬ್ರದರ್ಸ್ಗೆ ಕೇಂದ್ರ ಸರ್ಕಾರ ಐಟಿ ದಾಳಿ ನಡೆಸುವ ಮೂಲಕ ಶಾಕ್ ನೀಡಿತ್ತು. ಇಂದು ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಡಿ ಕೆ ಶಿಗೆ ಸಿಬಿಐ ಚೂಬಿಟ್ಟಿದೆ ಕೇಂದ್ರ ಸರ್ಕಾರ. ಅರುಣ್, ಬಿ ಎ, ಪ್ರಜಾ ಟಿವಿ, ಬೆಂಗಳೂರು.